ಅಂತದೊಂದು ಕಟ್ಟಡ ಹೀಗಾಗಿ ಇದರೊಳಗೆ 1500 ವಚನಗಳದಾವ. ಬಸವಣ್ಣ ವಚನ 1000, ಪ್ರಭುದೇವ ವಚನ, ಅಕ್ಕಮಲಿ ವಚನ, ಚನ್ನಬಸವ ವಚನ, ಶೂನ್ಯ ಸಂಪಾದನೆ ಆಯ್ತಿದ್ದು, ಇನ್ನೂ ಹಲವಾರು ಶರಣ ವಚನಗಳು ಕೆತ್ತಿ ಇಟ್ಟಿವೆ. ಆ ವಚನಗಳೆಲ್ಲ ಇನ್ನೂ ಒಂದು ಚನ್ನಬಸವಣ್ಣವರ ವಚನಗಳು ಕೆತ್ತಾಕ ಶುರು ಮಾಡ್ತೀವಿ ಇಷ್ಟಾದ್ರೆ ನಾವು. ಅದಕ್ಕೊಂದು 1 ಕೋಟಿ ರೂಪಾಯಿ ಖರ್ಚು ಬರ್ತದೆ. ಒಂದೊಂದು ಅಂಕಣಕ್ಕೇ ಒಂದೊಂದು 1,20,000 ಬರ್ತದೆ. ವಚನಗಳೆಲ್ಲ ಕಲರ್ ಕಟ್ಟಿದ್ದೀವಿ. ಇದೆ ಈ ಕಟ್ಟಡ ಹೀಗದ ನೋಡಿ, ಮುಗಿಬೇಕು. ಇನ್ನೂ ಮುಗಿದಾದ ಇನ್ನೂ ಕೆಲವು ಕೆಲಸ ಬಣ್ಣ ಬರೀಬೇಕಾಗ, ಬಣ್ಣ ಬರೆಯೋಕೆ 10 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ದುಡ್ಡಿನ ಅಭಾವ ಕೈ ನಿಂತದಿದೆ ಕೆಲಸ. ಇನ್ನು ಮುಂದೆ ಈ ಜಾಗನ ಏನು ಮಾಡಬೇಕು ಅಂತ ತಮ್ಮ ಆಸೆ ಇದೆ ಅಂತ ಕೇಳ್ತೀನಿ. ಈ ಜಾಗ ಪೂರ್ತಿ ಏನು ಮಾಡಬೇಕು ಅಂತ, ಇನ್ನು ಯಾವ ಥರ ಇಂಪ್ರೂವ್ ಮಾಡಬೇಕು ಅನ್ನೋದು ಇದೆ ಅಂತ? ಏನಿಲ್ಲ, ಇನ್ನು ಅದೊಂದು ಚನ್ನಬಸವ ವಚನ ಕಟ್ಟಬೇಕು, ಈಗ ಬಣ್ಣ ಆಗ್ಬೇಕು ಅಷ್ಟೇ. ಯಾತ್ರಾ ನಿವಾಸ ಅಂತ ಅಲ್ಲಿ ಕಟ್ಟಲಿಕ್ಕೆ ಹೇಳ್ತಾರೆ. ಒಂದೊಂದು ಯಾತ್ರಾ ವಸತಿ ಮಾಡೋ ಸಲುವಾಗಿ ಇನ್ನು ಇಲ್ಲಿ ನಮ್ಮ ಸಣ್ಣ ಸ್ವಾಮಿಗಳು ಬರ್ತಾರೆ, ಡಾಕ್ಟರ್ ಸಿದ್ಧಲಿಂಗ ಸ್ವಾಮಿಗಳು ಅಂತ. ಅವ್ರಿಗೆ ಹೆಚ್ಚಾಗಿ ಅವರೇ ಜವಾಬ್ದಾರಿ ತೊಗೊಂಡಾರೆ. ಇದಕ್ಕೆ ಅವರು ಮಾಡಲಿಕ್ಕೆ ಹೇಳ್ತಾರೆ. ಎಲ್ಲ ಊರವರು ಹಿರಿಯರು ಭಕ್ತಾದಿಗಳೆಲ್ಲ ಕೂತ್ಕೊಂಡು ಈ ಕಡೆ ಎಲ್ಲ ಬೊಮ್ಮಳಿ, ಬಿಸ್ನಾಳ, ಮಸಿಬನಾಳ ಮತ್ತು ಮಹಗಾಮ, ಕಲಬುರಗಿ ಎಲ್ಲ ಕಡೆಯಿಂದ ಜನಗಳಿಗೆ ಸಹಾಯ ಭಾಳ ಮಾಡಿ. ಬೇರೆ ಇಲ್ಲ ಅದ್ರ ಬಗ್ಗೆ ತಾವು? ಇದು ನಾವು ಕೇದಾರದಕ್ಕೆ ನಡ್ಕೊತ ಹೋಗಿದ್ವಿ 1962 ಧಾರವಾಡ ಮಹಂತ ಸ್ವಾಮಿಗಳದು ಮೃತ್ಯುಂಜಯ ಸ್ವಾಮಿ ಆಶೀರ್ವಾದ ತಗೊಂಡು ಅಲ್ಲಿ ನಡ್ಕೊತ ಹೋದಾಗ ದಾನಿಯೊಳಗೆ ಸಾಂಚಿ, ಸಾರನಾಥ, ಬುದ್ಧಯ ಮತ್ತು ಬೇರೆ ಬೇರೆ ಕಡೆ ಭಗವದ್ಗೀತಾ ಕೆಲವು ಅಶೋಕನ ಶಾಸನಗಳು ಗುಡದಾಕಿ ಕೆತ್ತಾರೆ. ಅವರು ಮೂರು ಭಾಗ ಮಾಡ್ತಾರೆ, ಗಿರಿಲಿಪಿ, ಸ್ತೂಪಲಿಪಿ, ಕೂಪಲಿಪಿ ಅಂತ. ಗಿರಿಲಿಪ ಅಂದರೆ ಗುಡ್ಡಗಳಲ್ಲಿ ಅಲ್ಲಿ ಕೆತ್ತಾರೆ ಅಶೋಕನ ಶಾಸನಗಳನ್ನು. ಗಿರಿಲಿಪಿ ಅಂದರೆ ಗುಡ್ಡದಾಗ ಆಯ್ತು. ಸ್ತೂಪಲಿಪಿ ಅಂದರೆ ಕಂಬದ ಮ್ಯಾಕ್ ಕೆತ್ತಾರೆ. ಕೂಪ ಅಂದರೆ ಬಾವಿ ಮ್ಯಾಕ್ ಕೆತ್ತಾರೆ ಬಾವಿಗಳಲ್ಲಿ. ಅದು ನೋಡ್ಕೊಂಡು ಬಂದಮೇಲೆ ನಮಗೆ ನಮ್ಮ ಕರ್ನಾಟಕದೊಳಗೆ ಹಳೆಬೀಡು, ಬೇಲೂರು, ಬದಾಮಿ, ಐಹೊಳೆ, ಪಟ್ಟದಕಲ್ಲ, ಹಂಪಿ ಇವೆಲ್ಲ ದೊಡ್ಡ ದೊಡ್ಡ ಗುಡಿಗಳು ಸಿಗ್ತಾವೆ, ಶಾಸನಗಳು ಸಿಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿ 1966 ಜತಿಯವ್ರಿಗೆ ಕೇಳಿಕೊಂಡು 68 ಅಷ್ಟು ಶತಮಾನ ಜತಿಯವ್ರು ಕೂಡ ಕಂಠಿಯವ್ರು ಕೂಡ ಅಂತಾಲೋಚನೆ ಮಾಡಿಕೊಂಡು ಬಸವಣ್ಣ ವಚನ ಕೆತ್ತಬೇಕಂತ ಶುರು ಮಾಡಿದ್ವಿ ನಾವು. ಬಸವಣ್ಣ ವಚನ ಕೆತ್ತಬೇಕ ಶುರು ಮಾಡಿದಾಗ ಆ ವಚನಕ್ಕೆ ಅವರು ಪ್ರೋತ್ಸಾಹ ಕೊಟ್ಟರು. 68-72 ಚಾಲು ಆಯಿತು. ಇದಕ್ಕೆ ಮಹಾಗಾವ್ ರುದ್ರಶೆಟ್ಟಿ ಗೌಡರು, ಗದ್ವಾಲ್ ಬಸವರಾಜಪ್ಪನವರು, ಮಲ್ಕಾಜಪ್ಪನ ತಿಳ್ಕೊಂಡು ಹೇಳಿ ಇದಕ್ಕೆ ಬೆನ್ನೆಲಾಗಿ ನಿಂತು ಈ ಕಟ್ಟಡಕ್ಕೆ ಕೊನೆಯವರೆಗೂ ಅವರು ಸಹಾಯ ಸಲ್ಲಿಸಿದರು. ಅನಂತ ಮಂದಿ ಅವರು ಬಹಳ ಮಂದಿ ದುಡಿದಾರೆ. ಇದಕ್ಕೆ ಬೆಲ್ಲ ಚಂದ್ರಕಾಂತ್ ಬೆಲ್ಲದವರು ಕೂಡ ಇದಕ್ಕೆ ಬಹಳ ಸಹಾಯ ಮಾಡ್ಯಾರೆ. Thank you.